ಪ್ರತ್ಯೇಕ ಬಜೆಟ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ವೀರಪ್ಪ ಮೊಯ್ಲಿ ನಿವಾಸದಲ್ಲಿ ನಡೆದ ಸಭೆ ಬಳಿಕ ಅವರು ಮಾತನಾಡಿದರು. ಸರ್ಕಾರ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು, ಕೆಲಸ ಮಾಡಲು ಬಿಡಬೇಕು, ಆರ್ಥಿಕ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡ ಕಾರ್ಯಕ್ರಮ ತರಬೇಕು, ಸುಮ್ಮನೆ ಘೋಷಣೆ ಮಾಡಿ ಕೆಲಸ ಮಾಡಲಿಲ್ಲ ಅಂದರೆ ನಗೆಪಾಟಲಿಗೀಡಾಗುತ್ತೇವೆ ಎಂದರು. ಇನ್ನು ಸಿಎಂ ಕುಮಾರಸ್ವಾಮಿ ಪರ ಬ್ಯಾಟಿಂಗ್ ಮಾಡಿದ ಅವರು ಕಾಮನ್ ಮಿನಿಮಮ್ ಪ್ರೋಗ್ರಾಂ ವಿಚಾರವಾಗಿಯೂ ಮಾಹಿತಿ ನೀಡಿದರು. ವೀರಪ್ಪ ಮೊಯ್ಲಿ ನಿವಾಸದಲ್ಲಿ ಸಭೆ ಮಾಡಿದ್ದೆವು, ಯಾವ ಕಾರ್ಯಕ್ರಮ ನೀಡಬೇಕೆಂಬ ಬಗ್ಗೆ ನಾನು, ಆರ್ ವಿ ದೇಶಪಾಂಡೆ, ಮೊಯ್ಲಿ ಚರ್ಚಿಸಿದ್ದೇವೆ. ನಾಡಿದ್ದು ಕಾಮನ್ ಮಿನಿಮಮ್ ಪ್ರೋಗ್ರಾಂ ಕಮಿಟಿ ಸಭೆ ಇದೆ, ಆ ಸಭೆಯಲ್ಲಿ ಎಲ್ಲದರ ಬಗ್ಗೆ ಚರ್ಚೆ ನಡೆಸುತ್ತೇವೆ, ಉತ್ತಮವಾದ ಕಾರ್ಯಕ್ರಮ ತರಲು ಸಲಹೆ ನೀಡುತ್ತೇವೆ ಎಂದರು. ಯಾವ ರೀತಿ ಮಾಡಿದ್ರು ಆ ಮಾತನ್ನು ನಾವು ಟಚ್ ಮಾಡಿದ್ವಿ. ಸೊ ಸುಮ್ಮನೆ ಜೊತೆಗೆ ಮಿನಿಮಮ್ ಪ್ರೋಗ್ರಾಮ್ ಮಾಡಬೇಕಾದ್ರೂ ಕೂಡ ಅಲ್ಟಿಮೇಟ್ಲಿ ಫೈನಾನ್ಸಸ್ ಕೂಡ ನಾವು ಚಿಂತೆ ಮಾಡಬೇಕು, ಅದೆಲ್ಲ ಕೂಡ ಚರ್ಚೆ ಮಾಡಿ ಇನ್ನು ಪ್ರಿಲಿಮಿನರಿ ಸ್ಟೇಜಲ್ಲಿದೆ. ಆದಷ್ಟು ಜಲ್ದಿ ಪಕ್ಷದ ಅನೇಕ ವಿಚಾರಗಳು ಮುಂದೆ ಆಗಬೇಕಾದಂತಹ ಪಕ್ಷ ಶಿಸ್ತು ಮಾಧ್ಯಮದ ಹೇಳಿಕೆ ಇವೆಲ್ಲ ಕೂಡ ಯಾರು ಕೂಡ ಮಾಧ್ಯಮಕ್ಕೆ ಪರ್ಮಿಷನ್ ಇಲ್ಲದೆ ಹೋಗಬಾರ್ದು ವಿಚಾರದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಯಾಕೆಂದ್ರೆ ಸರ್ಕಾರಕ್ಕಾಗಲಿ ಪಕ್ಷಕ್ಕಾಗಲಿ ಯಾವ ಥರದ ಮುಜುಗರ ಕೂಡ ಸ್ವಲ್ಪ ರೂಲ್ ಮಾಡಿಕೊಂಡು ಆಗಬಾರ್ದು ದೃಷ್ಟಿಯಿಂದ. ಎರಡನೇದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ನು ಆದಷ್ಟು ಜಲ್ದಿ ತಿಳಿಸಿದ್ದಾರೆ. ನಾನು ಅವರ ಅಥಾರಿಟಿ ಅವ್ರಿಗಿರೋಂಥ ಇದನ್ನು ನಾವು